ಸೊ ಗ್ಲ್ಯಾಂಡ್ ಫಾರ್ಮಾ ಎಷ್ಟು ಪಾಸಿಟಿವ್ ನ್ಯೂಸ್ ಇದಾವೋ ಅಷ್ಟೇ ನೆಗೆಟಿವ್ ಇದೆ. ಸೊ ಅಂಥದ್ದೊಂದು ಕಂಪ್ನಿ ರಿವ್ಯೂನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನಗೆ ಹೇಳ್ತಾ ಇದ್ದೀನಿ. ಗ್ಲ್ಯಾಂಡ್ ಫಾರ್ಮಾ ಕಂಪ್ನಿ ಇವತ್ತಿನ ದಿನ ಐಪಿಒಗೆ ಬಂದಿದೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ, ಅದು ರಿಜಿಸ್ಟರ್ ಆಗ್ತಾ ಇದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಒಂದು ಡೀಟೇಲ್ಸ್ ಅನ್ನು ನಾವು ನೋಡ್ತಾ ಹೋಗೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ಇದೇ ಥರ ಐಪಿಒ ಬಗ್ಗೆ ಮಾಹಿತಿಗೆ ನಿಮ್ಗೆ ತಿಳ್ಕೊಬೇಕಂತ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನನಗೆ ಕೇಳ್ಕೊತಾ ಇದ್ದೀನಿ. ನಿಮ್ಮ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಮತ್ತು ಜೀರೋದಲ್ಲಿ ಅಕೌಂಟ್ ಓಪನ್ ಮಾಡುವ ಮೂಲಕ ನೀವು ನನ್ನ ಒಂದು ವಾಟ್ಸಪ್ ಜೊತೆ ನೀವು ಕನೆಕ್ಟ್ ಆಗಿರ್ಬೋದು. ನಿಮಗೆ ನಮ್ಮ ಕಡೆಯಿಂದ ರೆಗ್ಯುಲರ್ ಆಗಿ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ನಿಮಗೆ ವಾಟ್ಸಪ್ ಮೂಲಕ ಕಳಿಸಲಾಗುತ್ತೆ. ನೀವು ಗೂಗಲಲ್ಲಿ ಹೋಗಿ ಈ ಒಂದು ಗ್ಲ್ಯಾಂಡ್ ಫಾರ್ಮ್ ಅಂತೇಳಿ ನೀವೇನಾದರೂ ಸರ್ಚ್ ಮಾಡಿದ್ರೆ ಅದರಲ್ಲಿ ಮೇನ್ ಹೈಲೈಟ್ ಆಗೋದೇನೆಂದರೆ ಚೈನೀಸ್ ಪ್ರಮೋಟರ್. ನನಗೂ ಕೂಡ ಭಾಳ ಜನ ಮೆಸೇಜ್ ಮಾಡಿ ಕೇಳಿದ್ರು, ಸರ್ ಚೈನೀಸ್ ಪ್ರಮೋಟರ್ಸ್ ಇದ್ದಾರೆ, ಏನು ಮಾಡೋಣ, ಐ ಪಿ ಒ ಅಪ್ಲೈ ಮಾಡೋಣ ಬೇಡ ಅಂತೇಳಿ ಈ ಐ ಪಿ ಒ ಬಗ್ಗೆ ವಿಡಿಯೋ ಮಾಡಿ ಅಂತ ಕೂಡ ಕೇಳಿದರು. ಅದಾದ್ಮೇಲೆ ನಾನು ಚೆಕ್ ಮಾಡಿದೆ, ಇದು ಮೇಡ್ ಇನ್ ಇಂಡಿಯಾನ ಅಥವಾ ಮೇಡ್ ಇನ್ ಚೈನಾ ಅಂತೇಳಿ. ಮೇಡ್ ಇನ್ ಚೈನಾನ ಅಲ್ಲ, ಇದು ಮೇಡ್ ಇನ್ ಚೈನಾ ಅಂತರೂ ಅಲ್ಲ, ಇದು ಇಂಡಿಯನ್ ಬೇಸ್ಡ್ ಕಂಪನಿ, ಮೇಡ್ ಇನ್ ಇಂಡಿಯಾ ಹೌದು. ಇದನ್ನ ಪಿ ವಿ ಎನ್ ರಾಜು ಅಂತೇಳಿ ಇವರು ಹೈದರಾಬಾದ್ ಮೂಲದವರು. ಇವರು ಈ ಒಂದು ಕಂಪನಿನ 1978 ಅಲ್ಲಿ ಈ ಒಂದು ಕಂಪನಿನ ಓಪನ್ ಮಾಡ್ತಾರೆ. ಈ ಕಂಪನಿ ಬೇಸಿಕಲಿ ಯಾವ್ದ್ರಲ್ಲಿ ಇರೋದಂತಂದ್ರೆ, ಅವರು ಈ ಒಂದು ಇಂಜೆಕ್ಷನ್ಸ್ ಬರ್ತಾವಲ್ಲ, ಬೇರೆ ಬೇರೆ ಟೈಪ್ಸ್ ಆಫ್ ಇಂಜೆಕ್ಷನ್ ನ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾರೆ. ಸೊ ಇದರಲ್ಲಿ ಅವರು ಇರೋದು. ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಒಂದು ಕಂಪನಿ ಬಗ್ಗೆ ನೀವು ತಿಳ್ಕೋಬೇಕಾದಂದ್ರೆ, ಈ ಒಂದು ಕಂಪನಿಗೆ ಯಾರು ಕೂಡ ಕಾಂಪಿಟೇಟರ್ ಯಾರು ಇಲ್ಲ. ಅಂತ ಒಂದು ಸ್ಟ್ರಾಂಗ್ ನೆಟ್ವರ್ಕ್ ಅನ್ನ ಇವತ್ತಿನ ದಿನ ಗ್ಲ್ಯಾಂಡ್ ಫಾರ್ಮಾ ಬೆಳೆಸ್ಕೊಂಡ್ಬಿಟ್ಟಿದೆ. ಈ ಒಂದು ಗ್ಲ್ಯಾಂಡ್ ಫಾರ್ಮಾ ಬಗ್ಗೆ ನಾವು ತಿಳ್ಕೊಂತ ಹೋದಾಗ, ಇದು ಹೈದರಾಬಾದ್ ಬೇಸ್ಡ್ ಕಂಪನಿ, ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಜನರಿಕ್ ಇಂಜೆಕ್ಟೇಬಲ್ ಕಂಪನೀಸ್ ಅಂದ್ರೆ ಇಂಜೆಕ್ಷನ್ ಆತರ ಏನಿದಾವಲ್ಲ ಅಂತದ್ರಲ್ಲಿ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಕ್ಕಂಥ ಕಂಪನಿ. ಇವರಿಗೆ ಅಂತ ಕಾಂಪಿಟೇಟರ್ಸ್ ಗಳು ಯಾರು ಇಲ್ಲ ಇವತ್ತಿನ ದಿನ. ಸೊ ಈ ಒಂದು ಕಂಪನಿ ಈ ಒಂದು ಸ್ಟೀರೈಲ್ ಇಂಜೆಕ್ಟೇಬಲ್, ಆಂಕಾಲಜಿ ಆಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪ್ಲೆಕ್ಸ್ ಇಂಜೆಕ್ಟೇಬಲ್ಸ್ ನ ಇಂಜೆಕ್ಷನ್ಸ್ ಗಳನ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತೆ ಇನ್ನೊಂದೇನಂದ್ರೆ, ಇದು ಈ ಒಂದು ಇಂಡಿಯಾದಲ್ಲಿ ಎಸ್ಪೆಷಲಿ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣದಲ್ಲಿ 7 ಪ್ಲಾಂಟ್ ಗಳನ್ನ ಈ ಒಂದು ಕಂಪನಿ ಹೊಂದಿದೆ. ಸೊ ಈ ಒಂದು ಕಂಪನಿ ಬೇಸಿಕಲ್ ಆಗಿ ಬಿ ಟು ಬಿ ಬಿಸ್ನೆಸ್ ಮಾಡೆಲ್ ನ ಫಾಲೋ ಮಾಡುತ್ತೆ. ಅಂತಂದ್ರೆ ಬಿಸ್ನೆಸ್ ಇಂದ ಬಿಸ್ನೆಸ್ ಗೆ ಕೊಡೋದು, ಆಮೇಲೆ ಯಾರು ಆ ಒಂದು ಬಿಸ್ನೆಸ್ ತಗೊಂಡಿರ್ತಾರೋ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂತ ಹೋಗ್ತಾರೆ. ಇನ್ನೊಂದೇನಪ್ಪ ಅಂದ್ರೆ, ಅವರು ತಮ್ಮ ಒಂದು ಪ್ರಾಡಕ್ಟ್ ಗಳನ್ನ ಮೋರ್ ದೆನ್ 60 ಕಂಟ್ರೀಸ್ ಗಳಲ್ಲಿ ಅವರು ಸೆಲ್ ಮಾಡ್ತಾರೆ. ಇದು ತುಂಬಾ ಅಂದ್ರೆ ತುಂಬಾ ಪಾಸಿಟಿವ್ ನ್ಯೂಸ್. ಈ ಒಂದು ಗ್ಲ್ಯಾಂಡ್ ಫಾರ್ಮಾಗೆ 1978 ಅಲ್ಲಿ ಪಿ ವಿ ಎನ್ ರಾಜು ಅವರು ಈ ಒಂದು ಕಂಪನಿನ ಓಪನ್ ಮಾಡಿ ತುಂಬಾ ಸೂಪರ್ ಆಗಿ ಅವರು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಅದಾದ್ಮೇಲೆ 2017ರಲ್ಲಿ ಈ ಒಂದು ಶಾಂಘೈ ಬೇಸ್ಡ್ ಚೈನಾ ಬೇಸ್ಡ್ ಕಂಪನಿ ಫೋಜೋನ್ ಫಾರ್ಮಾ ಅಂತೇಳಿ ಅವ್ರು ಬಂದು ಈ ಒಂದು ಕಂಪನಿಗಳಲ್ಲಿ 74% ಸ್ಟೇಕ್ ನ ಅವರು ಬೈ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಈ ಒಂದು ಕಂಪನಿನೇ ಅಫಿಷಿಯಲ್ ಆಗಿ ಈ ಒಂದು ಗ್ಲ್ಯಾಂಡ್ ಫಾರ್ಮಾಗೆ ಪ್ರಮೋಟರ್ ಆಗುತ್ತೆ. ಸೊ ಅದಕ್ಕೆ ಇವತ್ತಿನ ದಿನ ಗ್ಲ್ಯಾಂಡ್ ಫಾರ್ಮಾ ತುಂಬಾ ಫೇಮಸ್ ಆಗಿ ಹೆಸರಾಗ್ತಾ ಇರೋದು ಏನಪ್ಪಾ ಅಂದ್ರೆ ಚೈನೀಸ್ ಪ್ರಮೋಟರ್ ಇಂದ ಅಂತೇಳಿ ಹೆಸರಾಗ್ತಾ ಇದೆ. ಅದು ಬಿಟ್ರೆ ಕಂಪನಿ ಬಗ್ಗೆ ಏನು ಮಾತಾಡಂಗೆ ಇಲ್ಲ, ಆತರ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡಲ್ ಈ ಒಂದು ಕಂಪನಿ ಹೊಂದಿದೆ. ಇವತ್ತಿನ ದಿನ ಗ್ಲ್ಯಾಂಡ್ ಫಾರ್ಮಾದವರು ಐಪಿಒಗೆ ಬಂದಿದ್ದಾರೆ. ಇದು ಈ ಒಂದು ಫಾರ್ಮಾ ಇಂಡಸ್ಟ್ರಿದಲ್ಲಿ ಹೈಯೆಸ್ಟ್ ಅಂದ್ರೆ ಅತಿ ಹೆಚ್ಚು ಮೊತ್ತದ ಐಪಿಒ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇವ ಮೇನ್ ಆಬ್ಜೆಕ್ಟಿವ್ ಏನಪ್ಪ, ಇವರು ಏನಕ್ಕೋಸ್ಕರ ಐಪಿಒಗೆ ಬಂದಿದ್ದಾರೆ ಅಂತಂದ್ರೆ, ಈ ಒಂದು ಐಪಿಒ ಮೂಲಕ ಏನ್ ಕಲೆಕ್ಟ್ ಆಗುತ್ತಲ್ಲ ಆ ದುಡ್ಡನ್ನ ಅವರು ತಮ್ಮ ಒಂದು ದಿನನಿತ್ಯದ ವ್ಯವಹಾರಗಳಿಗೆ ಉಪಯೋಗಿಸ್ಕೊಳ್ತಾರೆ. ಸೊ ಈ ಒಂದು ಐಪಿಒ ಬಂದ್ಬಿಟ್ಟು ನವೆಂಬರ್ 9 ಓಪನ್ ಆಗುತ್ತೆ, ನವೆಂಬರ್ 11 ಇದು ಕ್ಲೋಸ್ ಆಗುತ್ತೆ. 3 ದಿನ ಟೈಮ್ ಇರುತ್ತೆ ನಿಮ್ಗೆ ಅಪ್ಲೈ ಮಾಡೋದಕ್ಕೆ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ನಿಮ್ಗೆ ಟೈಮ್ ಇರುತ್ತೆ. ಆ ಒಂದು ಟೈಮಲ್ಲಿ ಯಾವಾಗಾದ್ರೂ ನೀವು ಅಪ್ಲೈ ಮಾಡಬಹುದು. ಸೊ ಈ ಒಂದು ಐಪಿಒ ಸೈಜ್ ಬಂದ್ಬಿಟ್ಟು ಅವರು 6479 ಕೋಟಿ ರೂಪಾಯಿನ ಅವರು ಕಲೆಕ್ಟ್ ಮಾಡ್ಕೊತಿದ್ದಾರೆ ಈ ಒಂದು ಐಪಿಒ ಮೂಲಕ. ಇದು ಫಾರ್ಮಾದಲ್ಲಿ ಅತಿ ದೊಡ್ಡ ಮೊತ್ತದ ಐಪಿಒ. ಇದರಲ್ಲಿ ಫ್ರೆಶ್ ಇಶ್ಯೂ ಅಂದ್ರೆ ಕಂಪನಿಗೆ ಹೋಗುತ್ತೆ. ಈ ಒಂದು 1,250 ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ಕೊಂತಾರಲ್ಲ ಅದು ಕಂಪನಿ ಮಾತ್ರ ಹೋಗುತ್ತೆ. ಇನ್ನು ಉಳಿದೇನಿದೆ ಅಲ್ಲ ಆಫರ್ ಫಾರ್ ಸೇಲ್ ಅಂತೇಳಿ 5,229 ಕೋಟಿ ರೂಪಾಯಿ, ಇದು ಈ ಒಂದು ಗ್ಲ್ಯಾಂಡ್ ಫಾರ್ಮಾದಲ್ಲಿ ಇವತ್ತಿನ ದಿನ ಪ್ರಮೋಟರ್ ಏನಿದ್ದಾರಲ್ಲ ಚೈನಾ ಪ್ರಮೋಟರ್, ಅವರು ತಮ್ಮ ಒಂದು ಸ್ಟೇಕ್ ನ ಅವರು ಸೆಲ್ ಮಾಡ್ತಾ ಇದಾರೆ ಈ ಒಂದು ಐಪಿಒ ಮೂಲಕ. ಇದು ಫೇಸ್ ವ್ಯಾಲ್ಯೂ 1 ರೂಪಾಯಿದಲ್ಲಿ ಅದು ಲಿಸ್ಟ್ ಆಗ್ತಾ ಇದೆ. ಐಪಿಒ ಪ್ರೈಸ್ ಬಂದ್ಬಿಟ್ಟು 1,490 ರೂಪಾಯಿ ಇದೆ. ನೀವು 1,500 ರೂಪಾಯಿ ಅಂತಾನೆ ಸೆಲೆಕ್ಟ್ ಮಾಡ್ಕೋಬೇಕು, ಹೈಯೆಸ್ಟ್ ಅಮೌಂಟ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ಮಾರ್ಕೆಟ್ ಲಾಟ್ ಬಂದ್ಬಿಟ್ಟು ಮಿನಿಮಮ್ ಆಗಿ ನೀವು 10 ಶೇರ್ಸ್ ಅನ್ನು ನೀವು ಬೈ ಮಾಡಬೇಕು. ಇದು ಬಿ ಎಸ್ ಸಿ ಮತ್ತೆ ಎನ್ ಎಸ್ ಸಿ ಎರಡರಲ್ಲೂ ಕೂಡ ರಿಜಿಸ್ಟರ್ ಆಗ್ತಾ ಇದೆ. ಈ ಒಂದು ಐಪಿಒ ನೀವು ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ಅಲರ್ಟ್ ಆಗಿದ್ದೇನೆ ಇಲ್ಲ ಅಂತೇಳಿ ನೀವು 17ನೇ ತಾರೀಕಿಗೆ ಚೆಕ್ ಮಾಡಬಹುದು. 17ನೇ ತಾರೀಕಿಗೆ ನಿಮ್ಮ ಒಂದು ಅಮೌಂಟ್ ನ ರೀಫಂಡ್ ಮಾಡ್ತಾರೆ. 20ನೇ ತಾರೀಕಿಗೆ ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ನಿಮ್ಗೆ ಐಪಿಒ ಅಪ್ಲೈ ಆಗಿತ್ತಂದ್ರೆ ಅವತ್ತಿನ ದಿನ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಈ ಒಂದು ಶೇರ್ ಗಳನ್ನ ನೀವು ನೋಡಬಹುದು. ಸೊ ಈ ಒಂದು ಐಪಿಒದಲ್ಲಿ ಮಿನಿಮಮ್ ಆಗಿ ನೀವು 1 ಲಾಟ್ ನ ನೀವು ಪರ್ಚೇಸ್ ಮಾಡಬೇಕು, ಅಂದ್ರೆ 10 ಶೇರ್ಸ್ ನೀವು ಬೈ ಮಾಡಬೇಕು. ಅದಕ್ಕೆ ನಿಮ್ಮ ಹತ್ರ 15,000 ರೂಪಾಯಿ ಇರಬೇಕು. ಮ್ಯಾಕ್ಸಿಮಮ್ ಅಂದ್ರೆ ನೀವು 13 ಲಾಟ್ ನೀವು ಅಪ್ಲೈ ಮಾಡಬಹುದು, ಅದಕ್ಕೆ ನಿಮ್ಗೆ 1,95,000 ರೂಪಾಯಿ ಬೇಕಾಗುತ್ತೆ. ಈ ಒಂದು ಕಂಪನಿದು ಫೈನಾನ್ಶಿಯಲ್ ಪರ್ಫಾರ್ಮೆನ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಪ್ರಾಫಿಟ್ ಆಫ್ಟರ್ ದ ಟ್ಯಾಕ್ಸ್ ಮಿಲಿಯನ್ ಅಲ್ಲಿ ಇದೆ. 2018ರಲ್ಲಿ ಅವರು 321 ಕೋಟಿ ರೂಪಾಯಿಗಳನ್ನು ಲಾಭವನ್ನು ಮಾಡ್ಕೊತಾರೆ. ಅದೇ 2019ರಲ್ಲಿ 451 ಕೋಟಿ ರೂಪಾಯಿ ಲಾಭ ಮಾಡ್ಕೊತಾರೆ. 2020 ಮಾರ್ಚ್ ಅಲ್ಲಿ ಅವರು
ಏಳ್ನೂರ ಹನ್ನೆರಡು 72 ಕೋಟಿ ರೂಪಾಯಿಗಳ ಒಂದು ಪ್ರಾಫಿಟ್ ಅವ್ರು ಮಾಡ್ಕೊಂತಾರೆ. ಇಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅವರು ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಬೆಳೀತಾ ಇದ್ದಾರೆ ಈ ಒಂದು ಕಂಪನಿ ಗ್ಲ್ಯಾಂಡ್ ಫಾರ್ಮಾ. ಈ ಒಂದು ಜೂನ್ ಕ್ವಾರ್ಟರ್ ಅಲ್ಲಿ ಅವ್ರದ್ದು ಪ್ರಾಫಿಟ್ ಬಂದ್ಬಿಟ್ಟು 313 ಕೋಟಿ ರೂಪಾಯಿ ಪ್ರಾಫಿಟ್ ಅವ್ರು ತೋರಿಸಿದ್ದಾರೆ. ಇದು ಡೆಬ್ಟ್ ಫ್ರೀ ಇರತಕ್ಕಂತ ಕಂಪನಿ ಆಯ್ತಾ, ಇದು ಕಂಪನಿ ಮೇಲೆ ಯಾವುದೇ ಒಂದು ಸಾಲಗಳು ಕೂಡ ಇಲ್ಲ. ಸೊ ಈ ಒಂದು ಗ್ಲ್ಯಾಂಡ್ ಫಾರ್ಮಾದ ಸ್ಟ್ರೆಂತ್ ನಾವು ನೋಡ್ತಾ ಹೋದಾಗ, ಈ ಒಂದು ಕಂಪನಿ ತಮ್ಮ ಒಂದು ಪ್ರಾಡಕ್ಟ್ ಗಳನ್ನ ಅವ್ರು 60ಕ್ಕೂ ಹೆಚ್ಚು ಕಂಟ್ರಿಗಳಿಗೆ ಅವ್ರು ಸೆಲ್ ಮಾಡ್ತಾ ಇರೋದ್ರಿಂದ ಇದು ಒಂದು ದೊಡ್ಡ ಮೇಜರ್ ಸ್ಟ್ರೆಂತ್ ಆಗುತ್ತೆ ಈ ಒಂದು ಕಂಪನಿಗೆ. ಅದಾದ್ಮೇಲೆ ಇಲ್ಲಿ ಚೈನೀಸ್ ಪ್ರಮೋಟರ್ಸ್ ಇರೋದ್ರಿಂದ ಇದು ಕೂಡ ಈ ಒಂದು ಕಂಪನಿಗೆ ಸ್ವಲ್ಪ ಸ್ಟ್ರೆಂತ್ ಆಗುತ್ತೆ. ಅದು ಹೇಗಂತ ನಾನು ನಿಮ್ಗೆ ಹೇಳ್ತೀನಿ. ಏನಪ್ಪಾ ಅಂದ್ರೆ ಇವತ್ತಿನ ದಿನ US ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಮಾರ್ಕೆಟ್ ಇರೋದು ಚೈನಾ ಇದೆ. ಸೊ ಚೈನಾ ಕೂಡ ಈ ಒಂದು US ಗೆ ತುಂಬಾ ಟಫ್ ಕಾಂಪಿಟೇಷನ್ ಅಲ್ಲಿ ಅವರು ಗ್ರೋ ಆಗ್ತಾ ಇದ್ದಾರೆ. ಸೊ ಇವರು ಚೈನೀಸ್ ಪ್ರಮೋಟರ್ ಇರೋದ್ರಿಂದ ಈ ಕಂಪನಿ ಪ್ರಾಡಕ್ಟ್ ಗಳನ್ನ ಚೈನಾದಲ್ಲಿ ಸೆಲ್ ಮಾಡೋದಕ್ಕೆ ಇವರಿಗೆ ಯಾವುದೇ ತರಹದ ಪ್ರಾಬ್ಲಮ್ಸ್ ಗಳಾಗೋದಿಲ್ಲ. ಇವರು ಕೂಡ ಬರ್ತಾ ಬರ್ತಾ ಸ್ಲೋ ಆಗಿ ಚೈನಾ ಮಾರ್ಕೆಟ್ ನ ಗೇನ್ ಮಾಡ್ಕೊಂತ ಹೋಗ್ಬೋದು ಗ್ಲ್ಯಾಂಡ್ ಫಾರ್ಮ್ ಅಂತ ನನಗೆ ಅನಿಸ್ತಾ ಇದೆ. ಸೊ 2017ರಲ್ಲಿ ಯಾವಾಗ ಈ ಒಂದು ಚೈನೀಸ್ ಕಂಪನಿ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಮೇನ್ ಪ್ರಮೋಟರ್ ಆಗ್ತಾರೆ, ಆಮೇಲೆ ಈ ಒಂದು ಪ್ರಮೋಟರ್ ಈ ಒಂದು ಪ್ರಾಡಕ್ಟ್ ಗಳನ್ನ ಚೈನಾದಲ್ಲೂ ಕೂಡ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇದು ಕೂಡ ಮುಂಬರೋ ದಿನಗಳಲ್ಲಿ ಹೆಚ್ಚಾಗ್ತಕ್ಕಂತ ಸಾಧ್ಯತೆಗಳು ಇದೆ ಅಂತ ನನಗೆ ಅನಿಸ್ತಾ ಇದೆ. ಮತ್ತೆ ಇವರು ಕನ್ಸಿಸ್ಟೆಂಟ್ ಆಗಿ ಇಂಪ್ರೂವ್ ಆಗ್ತಾ ಇದಾರೆ ಈ ಒಂದು ಪ್ರಾಫಿಟ್ ಮಾರ್ಜಿನ್ ಅಲ್ಲಿ. ಸೊ ಇದು ಒಂದು ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಒಂದು ಗ್ಲ್ಯಾಂಡ್ ಫಾರ್ಮಾಗೆ. ಸೊ ಮೇಲೆ ನಾನು ನಿಮ್ಗೆ ಹೇಳಿದಾಗೆ ಇಲ್ಲಿ ಚೈನೀಸ್ ಪ್ರಮೋಟರ್ ಹೇಗೆ ಈ ಒಂದು ಕಂಪನಿಗೆ ಪಾಸಿಟಿವ್ ಆಗ್ತಾರೋ ಅದೇ ತರ ವೀಕ್ನೆಸ್ ಕೂಡ ಈ ಚೈನೀಸ್ ಪ್ರಮೋಟರ್ಸ್ ಆಗ್ತಾರೆ. ಇವತ್ತಿನ ದಿನ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಸ್ವಲ್ಪ ನೆಗೆಟಿವ್ ನ್ಯೂಸ್ ಬಂದ್ರೆ ಸ್ಟಾಕ್ ಪ್ರೈಸ್ ನ ಬೀಳಿಸ್ತಾರೆ. ಇಂಡಿಯಾ ವಾರ್, ಚೈನಾ ವಾರ್, ಏನಾದ್ರೂ ಒಂದು ಸ್ವಲ್ಪ ಗದ್ದಲ ಗಲಾಟೆ ಆದ್ರೆ ಈ ಒಂದು ಸ್ಟಾಕ್ ಪ್ರೈಸ್ ಕೂಡ ಬೀಳ್ತಕ್ಕಂತ ಸಾಧ್ಯತೆ ಹೆಚ್ಚಿದೆ. ಮತ್ತೆ ಇವತ್ತಿನ ದಿನ ವ್ಯಾಲ್ಯೂಯೇಷನ್ ಏನ್ ಬಂದಿದಾರಲ್ಲ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ಲಿ ಬಂದಿದಾರೆ ಅಂತ ನನಗೆ ಅನಿಸ್ತಾ ಇದೆ. ಮತ್ತೆ IPO ಸೈಜ್ ಏನಿದೆ ಅಲ್ಲ ಇದು ಒಂದು ದೊಡ್ಡ ಮೊತ್ತದ IPO ಆಗಿರೋದ್ರಿಂದ ನಮ್ಗೆ IPO ದಲ್ಲಿ ಲಿಸ್ಟಿಂಗ್ ಏನ್ ಯಾವಾಗ ಸಿಗುತ್ತೆ ಅಂತಂದ್ರೆ IPOಗಳು ಓವರ್ ಸಬ್ಸ್ಕ್ರೈಬ್ ಆಗಬೇಕು. ಒಂದು 5 ಟೈಮ್ಸ್, 10 ಟೈಮ್ಸ್, 20 ಟೈಮ್ಸ್, 40 ಟೈಮ್ಸ್ ಆದಾಗ ನಮ್ಗೆ IPO ದಲ್ಲಿ ಒಳ್ಳೆ ಪ್ರಾಫಿಟ್ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ನನಗೆ ಅಂತ ಓವರ್ ಸಬ್ಸ್ಕ್ರೈಬರ್ ಆಗಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಕೊನೆಯದಾಗಿ ಈ ಒಂದು IPO ಬಗ್ಗೆ ನಾನು ಹೇಳ್ಬೇಕಂತ ಮಾಡ್ಕೊಂಡಿದ್ರೆ, ಈ ಚೈನೀಸ್ ಪ್ರಮೋಟರ್ ನ ನಾವು ಪಕ್ಕಕ್ಕೆ ಇಟ್ಟರೆ ಈ ಒಂದು ಕಂಪ್ನಿಯಲ್ಲಿ ಅಂತ ನೆಗೆಟಿವ್ ಏನೂ ಇಲ್ಲ. ಕಂಪನಿ ತುಂಬಾ ಚೆನ್ನಾಗಿದೆ, ಫಾಸ್ಟೆಸ್ಟ್ ಗ್ರೋಯಿಂಗ್ ಇದೆ, ಇಂಡಿಯಾದಲ್ಲಿ ಅವರಿಗೆ ಕಾಂಪಿಟೇಟರ್ ಯಾರೂ ಇಲ್ಲ. ಸೊ ಇವೆಲ್ಲವೂ ಕೂಡ ಈ ಒಂದು ಕಂಪ್ನಿಗೆ ಅಡ್ವಾಂಟೇಜಸ್ ಆಗುತ್ತೆ. ಇವತ್ತಿನ ದಿನ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಈ ಒಂದು ಕಂಪನಿ ಬಗ್ಗೆ ಯಾವ ತರ ಡಿಸಿಷನ್ ತಗೊಂತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದ್ರೆ ನಾರ್ಮಲ್ ರಿಟೇಲ್ ಇನ್ವೆಸ್ಟರ್ಸ್ ಗೆ ಈ ಒಂದು ಚೈನಾ ಇಂಡಿಯಾ ಅಂತೇಳಿ ನಮಗೆಲ್ಲ ಸೆಂಟಿಮೆಂಟ್ ನ ನಮಗೆಲ್ಲ ಬಿಟ್ಬಿಡ್ತಾರೆ. ಸೊ ನೀವು ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಒಂದನೇ ದಿನ ಮತ್ತೆ ಎರಡನೇ ದಿನದ್ದು ವೇಟ್ ಮಾಡಿ, ಆಮೇಲೆ ಮೂರನೇ ದಿನ ನೋಡಿ ಇದು ಎಷ್ಟು ಓವರ್ ಸಬ್ಸ್ಕ್ರೈಬ್ ಆಗಿದೆ. ಓವರ್ ಸಬ್ಸ್ಕ್ರೈಬ್ ಆಯ್ತಂದ್ರೆ ಇದು IPO ಸೈಜು ಕೂಡ ಹೆಚ್ಚಿರೋದ್ರಿಂದ ನಮ್ಗೆ ಲಿಸ್ಟಿಂಗ್ ಅಲ್ಲಿ ಅಂತ ಹೇಳ್ಕೊಂಬಗ್ಗೆ ನನಗೆ ಸಿಗಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಎಷ್ಟು ಓವರ್ ಸಬ್ಸ್ಕ್ರೈಬ್ ಆಗುತ್ತೆ ಅನ್ನೋದ್ರ ಮೇಲೆ ನಿಮ್ಗೆ ಈ ಒಂದು ಕಂಪನಿದು ಎಷ್ಟು ಪ್ರಾಫಿಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ನೀವು ನಿರೀಕ್ಷೆ ಮಾಡ್ಬೋದು. ಸೊ ಅದಕ್ಕೆ 1 ಆರ್ 2 ಡೇಸ್ ನೀವು ವೇಟ್ ಮಾಡಿ, ಮೂರನೇ ದಿನ ನೀವು ಅಪ್ಲೈ ಮಾಡೋಣ ಬೇಡ ಅಂತೇಳಿ ನೀವು ಡಿಸಿಷನ್ ನೀವು ತಗೊಳ್ಬೋದು. ಸೊ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ದು ಲಿಂಕ್ ನಾನು ಅಪ್ಡೇಟ್ ಮಾಡಿದ್ದೀನಿ. ನೀವು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ನಾನು ಈ ಒಂದು ಕಂಪ್ನಿದು IPO ನ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಒಂದನೇ ದಿನದ ರೆಸ್ಪಾನ್ಸ್ ಯಾವ ಥರ ಇದೆ, ಎರಡನೇ ದಿನದ ರೆಸ್ಪಾನ್ಸ್ ಯಾವ ಥರ ಇದೆ ಅಂತೇಳಿ ನೀವು ನೋಡಿಕೊಂಡು ಆಮೇಲೆ ಮೂರನೇ ದಿನ ನೀವು ಅಪ್ಲೈ ಮಾಡೋಣ ಬೇಡ ಅಂತೇಳಿ ನೀವು ಡಿಸಿಷನ್ ನೀವು ತಗೊಳ್ಬಹುದು. ಸೊ ಇದಾಗಿತ್ತು ವೀಕ್ಷಕರೇ ಈ ಒಂದು ಗ್ಲ್ಯಾಂಡ್ ಫಾರ್ಮಾ ಬಗ್ಗೆ ಒಂದು ಓವರಾಲ್ ಪಿಕ್ಚರ್ನ ತಿಳಿಸಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ವಿಡಿಯೋ ಕುರಿತು ಅನಿಸಿಕೆ ಅಭಿಪ್ರಾಯಗಳನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.